ಎಸ್ ಸಂತೋಷ್ ಸರ್, ನಾವು ನೀವು ಕೇಳಿದಂತೆ ಮಲ್ಲೇಶ್ವರಂಲ್ಲಿ ಅತಿ ಹೆಚ್ಚು ದೇವಾಲಯಗಳಿರ್ತಕ್ಕಂಥ ಒಂದು ಏರಿಯಾ ಅದು. ಸೊ ನೀವು ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರ ಸ್ಟೋರ್ಸ್ನ ಯಾಕೆ ಟೈಟಲ್ ಆಗಿ ಇಡಬೇಕು ಅನ್ನಿಸ್ತು, ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧಕರು ಅಂತ ಜಗೇಶ್ ಸರ್ಗೆ ವೆರಿ ಆಪ್ಟ್ ಅಂತ ಈ ಟೈಟಲ್ನ ಶೂಟ್ ಮಾಡಿದ್ರೆ ಚೂಸ್ ಮಾಡಿದ್ರೆ ಹೇಗೆ ಅಂತಕ್ಕಂಥ? ಅದು ಎಲ್ಲಿ ಮೂರು ಆ್ಯಂಗಲ್ ಇದೆ. ಒಂದು ಕರೆಕ್ಟ್ ನೀವು ಹೇಳಿದ್ದೆ, ರಾಘವೇಂದ್ರ ಸ್ಟೋರ್ಸ್ ಇದೆ, ವೀಣಾ ಸ್ಟೋರ್ಸ್ ಇದೆ, ಸೌಂಡಿಂಗ್ ನೋಡಿದ್ರೆ ರಾಘವೇಂದ್ರ ಸ್ಟೋರ್ಸ್ ಸೌಂಡಿಂಗ್ ಇದೆ. ಎರಡನೇದು ಸರ್ ಮಾಡ್ತಾ ಇರೋದ್ರಿಂದ ಅದು ರಾಘವೇಂದ್ರ ಕನೆಕ್ಷನ್ ಇದೆ. ಸೊ ಇದು ಇನ್ನೊಂದು ವೆರಿ ಸಿಂಪಲ್ ಟೈಟ್ಲು, ಕೇಳೋರ್ಗೂ ಈಸಿ, ನೋಡೋರ್ಗೂ ಈಸಿ, ಮತ್ತು ಅದು ಬರೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ಆಸ್ಪೆಕ್ಟ್ಸ್ ಎಲ್ಲ ಇಟ್ಕೊಂಡಾಗ ರಾಘವೇಂದ್ರ ಸ್ಟೋರ್ಸ್ ಅಂದಾಗ ಅದರಲ್ಲಿ ಒಂದು ಡಿವಿನಿಟಿ ಇದೆ. ಬಿಕಾಸ್ ನೀವು ಕತೆ ಮುಗಿಯೋ ಸಮಯ ಬರುತ್ತಲ್ಲ, ನೀವು ಥಿಯೇಟ್ರಿಂದ ಆಚೆ ಬರ್ತಾ ಒಂದು ಡಿವೈನ್ ಫೀಲಲ್ಲಿ ಆಚೆ ಬರ್ತೀರಿ. ಸೊ ಇದೆಲ್ಲವನ್ನೂ ಕನ್ಕ್ಲೂಡ್ ಮಾಡಬೇಕಿತ್ತು. ಅಂದರೆ ಈ ರಾಘವ ಒಂದು ಕತೆ ಒಳಗಡೆ ಒಂದು ಶಾಸ್ತ್ರ, ಒಂದು ಆರ್ಥಡಾಕ್ಸ್ ಫ್ಯಾಮಿಲಿ ಬಿಲೀವ್ಸ್ ಇದಾವೆ, ಎರಡು ಆರ್ಥಡಾಕ್ಸ್ ಕುಟುಂಬಗಳ ಮಧ್ಯೆ ನಡೆಯೋ ಕತೆ. ವೈಜಯಂತಿ ಅನ್ನೋ ಶ್ವೇತನ್ ಕ್ಯಾರೆಕ್ಟ್ರು, ಒಂದು ಅಯ್ಯಂಗಾರ್ ಫ್ಯಾಮಿಲಿ, ಹಯವದನ ಅನ್ನೋ ಒಂದು ಮಲೆನಾಡಲ್ಲಿರೋ ಒಂದು ಆರ್ಥಡಾಕ್ಸ್ ಫ್ಯಾಮಿಲಿ. ಸೊ ಎರಡು ಕುಟುಂಬಗಳು, ಇದ್ರ ರೆಪ್ರೆಸೆಂಟೇಷನ್ಗೆ ಒಂದು ಸೂಕ್ತವಾದ ಟೈಟ್ಲ್. ಆಮೇಲೆ ಯೂನಿವರ್ಸಲ್ ಅಲ್ವಾ, ರಾಘವೇಂದ್ರ ಅನ್ನೋ ಹೆಸರೇ ಯೂನಿವರ್ಸಲ್. ಶ್ವೇತ ಮೇಡಮ್, ನೀವು ನಿಜ ಜೀವನದಲ್ಲಿ ಒಂದು ಹೆಣ್ಣು ಮಗುವಿನ ತಾಯಿ, ಸಿನಿಮಾದಲ್ಲೂ ಒಂದು ಮಗುವಿನ ತಾಯಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಅದು ಸಿನಿಮಾದಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ನಮ್ಗೆ ಟ್ರೈಲರ್ ನೋಡಿದಾಗ ಹಂಗೆ ಅನಿಸಿದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದು ಹಿಂಟ್ ಬಿಟ್ಕೊಡಿಲ್ಲ? ಇಲ್ಲ, ಅದು ತುಂಬ ಸಸ್ಪೆನ್ಸ್ ಇದೆ. ಓಕೆ ಸರ್, ಅಲ್ಲಿ ಪರದೆ ಮೇಲೆ ನೋಡೋದು ಇಟ್ ಇಸ್ ಬೆಟರ್ ಟು ವಾಚ್ ದ ಮೂವಿ. ಅಲ್ಲ, ನಾನು ಕೇಳ್ಪಟ್ಟಂಗೆ ಟೀಸರ್ಗೂ ಟ್ರೈಲರ್ಗೂ ಕನೆಕ್ಟಿವಿಟಿನೇ ಇಲ್ಲ, ಅದು ಸುಮ್ಮನೆ ಮಾಡಿದ್ದು. ಅಲ್ಲಿರೋದೇ ಬೇರೆ, ಇಲ್ಲಿರೋದೇ ಬೇರೆ ಅಂತ ಕೇಳ್ಪಟ್ಟೆ. ಅದು ಹಯವದನ ಕ್ಯಾರೆಕ್ಟರ್ ಹೇಳಕ್ಕೆ ಮಾಡಿದ್ದು. ಓಕೆ, ಅದು ಸಿನಿಮಾಗೆ ಸಂಬಂಧ ಇಲ್ಲ. ಟ್ರೈಲರಲ್ಲಿರೋ ಕೆಲವು ಅಂಶಗಳು ಸಿನಿಮಾದಲ್ಲಿ ಬೇರೆ ಥರ ರೆಪ್ರೆಸೆಂಟ್ ಆಗಿದೆ, ಎರಡು ಸೇಮೇ, ಒಂಚೂರು ಪ್ರೆಸೆಂಟೇಷನ್ ಆ ಕಡೆ ಈ ಕಡೆ.